ಭ್ರಷ್ಟಾಚಾರ ಹಾಸು ಹಕ್ಕಾಗಿ ಬಂದಿದೆ ಅನ್ನುವಂತಹ ಸಂಗತಿಯನ್ನ ನಾವು ಯಾವತ್ತೂ ಮರೆಯಬಾರದು. ಯಾವಾಗ ಸ್ವತಂತ್ರ ಬಂತು ಅವತ್ತಿನಿಂದ ಮನಮೋಹನ್ ಸಿಂಗ್ ಸರ್ಕಾರದವರೆಗೆ ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಕೇಂದ್ರದಲ್ಲಿದೆ, ಕಾಂಗ್ರೆಸ್ ಪಾರ್ಟಿಯ ನಾಯಕರು ಪ್ರಧಾನಮಂತ್ರಿಯಾಗಿದ್ದಾರೆ, ದೇಶದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಕಳೆದ 10 ವರ್ಷದಲ್ಲಿ ಮತ್ತು 6 ವರ್ಷದ ಅಟಲ್ ಬಿಹಾರಿ ವಾಜಪೇಯಿ ಗವರ್ಮೆಂಟ್ನಲ್ಲಿ ಒಂದೇ ಒಂದು ಆರೋಪವನ್ನು ಕೇಂದ್ರ ಸರ್ಕಾರದ ಮೇಲೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಯಾವಾಗ ಯಾವಾಗ ಕಾಂಗ್ರೆಸ್ ಬಂದಿದೆ ಕೇಂದ್ರದಲ್ಲಿ, ಆ ಪಾರ್ಟಿಯ ಸರ್ಕಾರದ ಮೇಲೆ ಪ್ರಧಾನಮಂತ್ರಿ ಆಗಿ ಎಲ್ಲರ ಮೇಲೆ ಭ್ರಷ್ಟಾಚಾರದ ಗಂಭೀರ ಸ್ವರೂಪದ ಆರೋಪಗಳು ಬಂದಿದ್ದಾವೆ. ಕೋಲ್ ಸ್ಕ್ಯಾಮ್, ಸಿಡಬ್ಲ್ಯೂಜಿ ಸ್ಕ್ಯಾಮ್, 2G ಸ್ಕ್ಯಾಮ್, ಅಗಸ್ಟಾ ವೇಸ್ಟ್ ಲೈನ್ ಸ್ಕ್ಯಾಮ್, ಯಾವ ವಿಷಯವನ್ನು ತೆಗೆದುಕೊಳ್ಳ್ರಿ, ಕಾಂಗ್ರೆಸ್ ಪಾರ್ಟಿಯ ಕಾಲದಲ್ಲಿ ಹಗರಣವೇ ಹಗರಣಗಳು ನಡೆದಿದ್ದಾವೆ. ಹಾಗಾಗಿ ಕೇಂದ್ರದ ಅವರ ನಾಯಕತ್ವ ಹೇಗಿದೆ, ಅದೇ ರೀತಿಯಾದಂತಹ ಒಂದು ಉದಾಹರಣೆಯನ್ನ ನಮ್ಮ ಇಲ್ಲಿನ ಸಿದ್ದರಾಮಯ್ಯನವರು ಸರ್ಕಾರದವರು ಮುಂದುವರೆಸಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಅವರ ಮಂತ್ರಿಮಂಡಲ ಪೂರ್ತಿಯಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಹಿಂದೆಲ್ಲ ರಾಜ ಮಹಾರಾಜರು ಮಾರು ವೇಷದಲ್ಲಿ ಹೋಗಿ ಜನರ ಕಷ್ಟಗಳನ್ನು ವಿಚಾರಿಸ್ತಾ ಇದ್ರೆ, ಅವರ ವಿಚಾರಿಸ್ತಾ ಇದ್ರೆ, ಇವರು ಅವರು ಮಾರ ವೇಷದಲ್ಲಿದ್ರೆ ಇವರು ನಿವೇಶನದಲ್ಲಿ ತೊಡಗಿದ್ದಾರೆ ಅನ್ನುವಂತಹ ಸಂಗತಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. 14 ನಿವೇಶನಗಳು ಯಾವುದರ ನೋಟಿಫಿಕೇಶನ್ ಅನ್ನ ಆ ಎಲ್ಲ ಸೈಟ್ಗಳು ಬೇರೆದವರಿಗೆ ಮೂಡಾದವರು ಕೊಟ್ಟ ನಂತರ ಡಿನೋಟಿಫಿಕೇಶನ್ ಮಾಡ್ತಾರೆ. ಅವರ ಪತ್ನಿಯ ತಮ್ಮನ ಹೆಸರಿನಲ್ಲಿ ಆದದ್ದು ಒಂದು, ಅದು ಸುಳ್ಳು ದಾಖಲೆ. ಅದಾದ ನಂತರ ಇವರಿಗೆ 14 ಸೈಟ್ಗಳು ಬರ್ತವೆ. ವಾಲ್ಮೀಕಿ ಬೋರ್ಡ್ನಲ್ಲಿರುವಂತ ಕೋಟ್ಯಾಂತರ ರೂಪಾಯಿಯ ಹಣವನ್ನ ಟ್ರೆಜರಿಯಿಂದ ಬ್ಯಾಂಕಿಗೆ, ಬ್ಯಾಂಕಿನಿಂದ ಇನ್ನೊಂದು ಬ್ರಾಂಚ್ಗೆ, ಆ ಬ್ರಾಂಚ್ನಿಂದ ಕಾಂಗ್ರೆಸ್ಸಿನ ಚೇಲಗಳಿಗೆ ಈ ಹಣ ವರ್ಗಾವಣೆ ಆಗ್ತದೆ ಅಂತಂದ್ರೆ ಇದು 100% ಭ್ರಷ್ಟಾಚಾರ ಸರ್ಕಾರ ಅನ್ನುವಂತಹದ್ದನ್ನ ನಾವು ಮರಿಬಾರದು ಸ್ನೇಹಿತರೆ. ಹಾಗಾಗಿ 100% ಸರ್ಕಾರವನ್ನ ಕಿತ್ತಿ ಹಾಕಬೇಕಾಗಿದೆ. ಇವರು ರಾಜ್ಯಪಾಲರನ್ನು ಪ್ರಶ್ನೆ ಮಾಡ್ತಾರೆ, ಕಾಂಗ್ರೆಸ್ ಪಾರ್ಟಿಯ